ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ಕುಕ್ಕಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಪುಳಿಯೋಗರೆ ಪುಡಿ ಮಾಡ್ತಾಯಿದ್ದೀನಿ. ಬನ್ನಿ, ಇದು ಹೇಗೆ ಮಾಡೋದು ಮತ್ತು ಇದಕ್ಕೆ ಏನೇನು ಸಾಮಾನು ಬೇಕು ಅಂತ ಒಂದ್ಸಲ ಎಲ್ಲ ನೋಡ್ಕೊಂಡು ಬರೋಣ. ನಾನಿಲ್ಲಿ ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಗುಂಟೂರು ಮೆಣಸಿನ್ಕಾಯಿ 25 ಗ್ರಾಮು, ಬ್ಯಾಡಗಿ ಮೆಣಸಿನ್ಕಾಯಿ 40 ಗ್ರಾಮ್ ಹಾಕ್ಕೊಂಡಿದ್ದೀನಿ, 50 ಗ್ರಾಮ್ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡಿದ್ದ ನಂತರ ಸಪ್ರೇಟಾಗಿ ಒಂದು ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇದಾದ ನಂತರ ಕರ್ಬೇವಿನ ಸೊಪ್ಪು ಒಂದು 5-6 ಗರಿ ನಾನು ಅದನ್ನೂ ಹುರ್ಕೊಳ್ತಾ ಇದ್ದೀನಿ. ಇದು ಕೂಡ ಗರಿ ಗರಿ ಆಗಬೇಕು, ಅಲ್ಲಿವರೆಗೂ ಹುರ್ಕೊಳ್ತಾ ಇದ್ದೀನಿ. ಇದು ಹುರ್ಕೊಂಡಿದ್ದ ನಂತರ ಇದು ಗರಿಗರಿ ಆದಮೇಲೆ ನಾನು ಮೆಣಸಿನ್ಕಾಯಿ ಇಟ್ಕೊಂಡಿದ್ದಲ್ಲ ಅದೇ ಬೌಲ್ಗೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಧನಿಯಾ ಬೀಜ 1/2 ಕಪ್ಪು, ಅಂದರೆ ಮೆಜರ್ಮೆಂಟ್ ಕಪ್ಪಲ್ಲಿ 1/2 ಕಪ್ನಷ್ಟು ಧನಿಯಾ ಬೀಜ ತೊಗೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು. ಇದು ಹುರ್ಕೊಂಡಿದ್ದ ನಂತರ ಕಡಲೆಬೇಳೆ, ಉದ್ದಿನ ಬೇಳೆ 2 1/2 ಕಪ್ ತೊಗೊಂಡಿದ್ದೀನಿ, ಅಂದರೆ 50 ಗ್ರಾಮು ಅಷ್ಟು ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಬೇಕು. ನಾವೇನು ಇವಾಗ ಎಲ್ಲ ಐಟಮ್ಗಳನ್ನ ಹುರ್ಕೊಳ್ತಾ ಇದ್ದೀವೋ ಅದನ್ನ ತುಂಬ ಕಡಿಮೆ ಉರಿಲಿ ನಾವು ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗತ್ತೆ. ಇದಾದ ನಂತರ ನೆಕ್ಸ್ಟು ನಾನು ಜೀರಿಗೆನ 1/2 ಕಪ್ನಷ್ಟು ತೊಗೊಂಡಿದ್ದೀನಿ, ಅಂದರೆ 30 ಗ್ರಾಮು, ಅಂದರೆ 30 ಗ್ರಾಮ್ನಷ್ಟು ಜೀರಿಗೆನ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದು ಹುರ್ಕೊಂಡಿದ್ದ ನಂತರ 1.5 ಟೇಬಲ್ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು. ನಾನು ಮೊದಲೇ ಹೇಳ್ದಂಗೆ ಯಾವುದೊಂದೂ ಹೈ ಫ್ಲೇಮಲ್ಲಿ ಹುರ್ಕೋಬೇಡಿ, ಚೆನ್ನಾಗಿ ಬರೋದಿಲ್ಲ, ಸೀತೋಗ್ಬಿಡುತ್ತೆ. ಕಮ್ಮಿ ಫ್ಲೇಮಲ್ಲೇ ಇವೆಲ್ಲನೂ ಹುರ್ಕೊಳ್ಬೇಕಾಗತ್ತೆ. ಮೆಣಸನ್ನ ಹುರ್ಕೊಂಡಿದ್ದ ನಂತರ ಸಾಸಿವೆ 1 ಟೀಸ್ಪೂನು, ಮೆಂತ್ಯ 1 ಟೀಸ್ಪೂನು ಮತ್ತು ಇಂಗು 1 ಗ್ರಾಮು ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಸಾಸಿವೆ ಮೆಂತ್ಯ ಇಂಗು ಹುರ್ಕೊಂಡಿದ್ದ ನಂತರ ನಾನಿಲ್ಲಿ ಬಿಳಿ ಎಳ್ಳು 1 ಟೇಬಲ್ಸ್ಪೂನಷ್ಟು, ಕರಿ ಎಳ್ಳು 2 ಟೇಬಲ್ಸ್ಪೂನಷ್ಟು ಹಾಕ್ಕೊಂಡು ಇದು ಕೂಡ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದಾದ ನಂತರ ನಾನಿಲ್ಲಿ ಹುಣಸೆಹಣ್ಣ 50 ಗ್ರಾಮ್ನಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಹುರ್ಕೋಬೇಕು, ಅಂದರೆ ಗರಿ ಗರಿ ಆಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಇದರಲ್ಲಿರೋ ಮಾಯಿಶ್ಚರ್ ಎಲ್ಲ ಚೆನ್ನಾಗಿ ಹೋಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಇದು ಹುರ್ಕೊಂಡಿದ್ದ ನಂತರ ಇಲ್ಲಿ ಬೆಲ್ಲನ ನಾನು 1 ಟೇಬಲ್ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ನಾನು ಒಣಕೊಬ್ಬರಿನ 1 ಕಪ್ನಷ್ಟು ಒಣಕೊಬ್ಬರಿ ಇಟ್ಕೊಂಡಿದ್ದೆ, ಅದು ಕೂಡ ಹುರ್ಕೊಳ್ತಾ ಇದ್ದೀನಿ. ಈ ಒಣಕೊಬ್ಬರಿ ಲೈಟ್ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಬೇಕು. ಇದು ಹುರ್ಕೊಂಡಿದ್ದ ನಂತರ ಇದು ಕೂಡ ಸಪ್ರೇಟಾಗಿ ಎತ್ತಿಟ್ಕೋಬೇಕಾಗುತ್ತೆ. ನೆಕ್ಸ್ಟು ನಾನಿಲ್ಲಿ ನಿಮಗೆ ಅರಿಶಿನ ಮತ್ತು ಉಪ್ಪನ್ನ ತೋರಿಸ್ತಾ ಇದ್ದೀನಿ, ಅದು ಕೂಡ ಸೇರಿಸ್ಕೊಳ್ಬೇಕಾಗತ್ತೆ. ಇದು ಬಂದು ಒಗ್ಗರಣೆಗೆ 1 ಸೌಟ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಇಲ್ಲಾಂದರೆ 1 ಕಪ್ನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಇದಾದ ನಂತರ ಕಡಲೆಕಾಯಿ ಬೀಜ 1/2 ಕಪ್ನಷ್ಟು ನಾನು ಹುರ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಹುರ್ಕೊಳ್ಬೇಕು ಎಣ್ಣೆ. ಇದು ಹುರ್ಕೊಂಡಿದ್ದ ನಂತರ ಇದಕ್ಕೇ ನಾನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ 1 ಟೀಸ್ಪೂನಷ್ಟು. ಸಾಸಿವೆ ಹಾಕ್ಕೊಂಡಿದ್ದ ನಂತರ ಅದು ಚಟಪಟ ಅಂತ ಸಿಡಿದ ಮೇಲೆ ಕಡಲೆಬೇಳೆ, ಉದ್ದಿನ ಬೇಳೆ 2 ಟೀಸ್ಪೂನಷ್ಟು ನಾನು ಎರಡನ್ನೂ ಹಾಕ್ಕೊಳ್ತಾ ಇದ್ದೀನಿ. ಇದೆರಡು ಸೇರಿಸ್ಕೊಂಡಿದ್ದ ನಂತರ ಇದು ಚೆನ್ನಾಗಿ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಆಗಬೇಕು. ಇದು ಫ್ರೈ ಆದ ನಂತರ ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ 1-5. ಇದಾದ ನಂತರ ಕರಿ ಎಳ್ಳು 2 ಟೇಬಲ್ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ, ಅದು ಕೂಡ ಹುರ್ಕೊಳ್ಬೇಕಾಗತ್ತೆ. ಇದು ಹುರ್ಕೊಂಡಿದ್ದ ನಂತರ ನೆಕ್ಸ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಬೇಕಾಗತ್ತೆ. ಕರ್ಬೇವಿನ ಸೊಪ್ಪು 1/3 ಗರಿಯಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಕರ್ಬೇವಿನ ಸೊಪ್ಪು ಚೆನ್ನಾಗಿ ಹುರ್ಕೊಂಡಿದ್ದ ನಂತರ ನಾನಿಲ್ಲಿ ಆವಾಗಲೇ ಅರಿಶಿನ ಪುಡಿ ತೋರಿಸಿದ್ನಲ್ಲ ಅದನ್ನು ಇವಾಗ ಹಾಕ್ಕೊಳ್ಬೇಕಾಗತ್ತೆ. ಅದೊಂದು 1/2 ಟೀಸ್ಪೂನಷ್ಟು ಅರಿಶಿನ ಪುಡಿ, ಅದಾದ ನಂತರ 1/2 ಟೀಸ್ಪೂನಷ್ಟು ಇಂಗು, ಇವೆರಡು ಸೇರಿಸ್ಕೊಂಡಿದ್ದ ನಂತರ ಸ್ಟವ್ ಆಫ್ ಮಾಡಬೇಕು. ಇದನ್ನ ತಣ್ಣಗೆ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೋಬೇಕಾಗತ್ತೆ. ಇದನ್ನ ಲಾಸ್ಟಲ್ಲಿ ಹಾಕ್ಕೋಬೇಕು ಈ ಒಗ್ಗರಣೆನ.
ನಾವೇನು ಆವಾಗಲೇ ಎಲ್ಲ ಹುರಿದು ಒಂದು ಬೌಲಲ್ಲಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನ ಇವಾಗ ಒಂದು ಗ್ರೈಂಡ್ರಲ್ಲಿ ಹಾಕ್ಕೊಂಡು ಎಲ್ಲನೂ ನೀಟಾಗಿ ಪುಡಿ ಮಾಡ್ಕೋಬೇಕು. ಅಂದರೆ ತುಂಬ ನುಣ್ಣಗೆ ಪುಡಿ ಮಾಡ್ಕೋಬಾರ್ದು, ತುಂಬ ತರಿತರಿನೂ ಅಲ್ಲ, ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೇ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಫಸ್ಟ್ ಟ್ರಿಪ್ಪು ಪುಡಿ ಮಾಡಿದ್ದಾಯಿತು, ಇದು ಸೆಕೆಂಡ್ ಟ್ರಿಪ್ಪು. ಇದೆಲ್ಲನೂ ಒಂದು ಬೌಲಲ್ಲಿ ಇಟ್ಕೊಂಡು ಇದಾದ ನಂತರ ನಾವಿಲ್ಲಿ ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ ಆವಾಗಲೇ, ಅದಕ್ಕೆ ಈ ಪುಡಿಗಳನ್ನೆಲ್ಲ ಸೇರಿಸ್ಕೊಂಡು ಒಂದ್ಸಲ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಸ್ಟೌವ್ ಆಫ್ ಮಾಡಿ ಇಟ್ಕೊಂಡಿರಬೇಕು, ಸ್ಟೌವ್ ಆಫ್ ಮಾಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಿಷ್ಟೇ ಪುಳಿಯೊಗ್ಗರೆ ಪುಡಿ ರೆಡಿ ಆಯಿತು. ಇದಕ್ಕೆ ಬೇಕಂದರೆ ನೀವು ಒಣಕೊಬ್ಬರಿನ ಇನ್ನೊಂಚೂರು ತುರಿದ್ಬಿಟ್ಟು ಫ್ರೈ ಮಾಡಿ ಹಾಕೋಬೋದು. ಇದಾದಮೇಲೆ ನೀವು ಒಂದು ಏರ್ ಟೈಟ್ ಕಂಟೈನರ್ ಡಬ್ಬಕ್ಕೆ ಹಾಕಿಟ್ಕೊಂಡ್ರೆ ನಿಮಗೆ ಪುಳಿಯೊಗ್ಗರೆ ಪುಡಿ ರೆಡಿ ಆಗುತ್ತೆ. ಇದಕ್ಕೆ ಮತ್ತೆ ನೀವು ಅನ್ನ ಕಲಸ್ಕೋಬೇಕು ಅಂದರೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ, ಕರ್ಬೇವಿನ ಸೊಪ್ಪು, ಕಡಲೆಕಾಯಿ ಬೀಜ ಇವೆಲ್ಲನೂ ಹಾಕಿ ಒಗ್ಗರಣೆ ಮಾಡಿ ಈ ಪುಡಿನ ನಿಮ್ಗೆ ಎಷ್ಟು ಬೇಕಷ್ಟು ಪುಡಿ ಹಾಕ್ಕೊಂಡು ಅನ್ನ ಕಲಸ್ಕೊಂಡ್ರೆ ಪುಳಿಯೊಗ್ಗರೆ ರೆಡಿ ಆಗುತ್ತೆ. ಇಲ್ಲಿ ನಾನು ಲಾಸ್ಟಲ್ಲಿ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ, 2 ಟೀಸ್ಪೂನಷ್ಟು. ಅದು ಹಾಕ್ಕೊಂಡ್ರೆ ಇನ್ನೂ ರುಚಿ ಜಾಸ್ತಿ ಆಗಿರುತ್ತೆ, ಅದಕ್ಕೋಸ್ಕರ ಸಕ್ಕರೆ ಸೇರಿಸ್ಕೊಳ್ಬೇಕು. ಇದಿಷ್ಟೇ ನೋಡಿ ಪುಳಿಯೊಗ್ಗರೆ ಪುಡಿ ಮಾಡೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಂಗಿಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.